ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಫೇಸ್ ವಾಶ್ ಅಂದರೆ ಮುಖ ತೊಳಿಬೇಕಾದ್ರೆ ಮಾಡುವಂಥ ಕೆಲವು ತಪ್ಪುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ತಪ್ಪುಗಳಿಂದನೇ ನಮಗೆ ಮೊಡವೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದು. ಸೊ ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ನಾನು ಮೊದಲೇ ಕೆಲವು ಸಾಮಾನ್ಯವಾಗಿ ಮಾಡುವಂಥ ಕೆಲವು ತಪ್ಪುಗಳ ಬಗ್ಗೆ ಎರಡು ವಿಡಿಯೋನ ಮಾಡಿದ್ದೀನಿ. ಇದು ಮುಖನ ವಾಶ್ ಮಾಡಬೇಕಾದ್ರೆ ಅಥವಾ ಮುಖನ ತೊಳ್ಕೋಬೇಕಾದ್ರೆ ನಾವು ಮಾಡುವಂಥ ಕೆಲವು ತಪ್ಪುಗಳು. ಬನ್ನಿ ಒಂದೊಂದೇ ತಪ್ಪುಗಳನ್ನ ನೋಡ್ಕೊಂಬರೋಣ, ಅದನ್ನು ಸರಿಪಡಿಸೋ ವಿಧಾನನೂ ತಿಳಿಸ್ಕೊಡ್ತೀನಿ. ತಪ್ಪಾದ ಫೇಸ್ ವಾಶ್ನ ಯೂಸ್ ಮಾಡೋದು, ಹೌದು ಈ ತಪ್ಪನ್ನ ನಾವೆಲ್ಲರೂ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡ್ತೀವಿ ಅಥವಾ ಯಾವುದೋ ಒಂದು ಶಾಪ್ಗೆ ಹೋಗ್ತೀವಿ, ಹೋಗಿ ಅಲ್ಲಿಂದ ಯಾವುದೋ ರೀತಿಯಲ್ಲಿ ಅಟ್ರಾಕ್ಟ್ ಆಗಿ ಯಾವುದೋ ಒಂದು ಫೇಸ್ ವಾಶ್ನ ಪರ್ಚೇಸ್ ಮಾಡ್ತೀವಿ. ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಯಾಕಂದರೆ ನಮ್ಮ ಸ್ಕಿನ್ ಟೈಪ್ ಏನಿದೆ ಅದಕ್ಕೆ ಅನುಗುಣವಾಗಿರೋಂತಹ ಫೇಸ್ ವಾಶ್ನ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟು. ಆಯ್ಲಿ ಸ್ಕಿನ್ ಇದೆಯಾ, ಹಾಗಿದ್ರೆ ಆಯ್ಲಿ ಸ್ಕಿನ್ಗೇ ಮಾಡಿರೋ ಅಂತಹ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ನಿಮ್ದೇನಾದರೂ ಡ್ರೈ ಸ್ಕಿನ್ ಇದೆಯಾ, ಡ್ರೈ ಸ್ಕಿನ್ಗೇನೆ ಇರೋವಂಥ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ಆಯ್ಲಿ ಸ್ಕಿನ್ ಇರೋರು ಡ್ರೈ ಸ್ಕಿನ್ದು ಫೇಸ್ ವಾಶ್ನ, ಡ್ರೈ ಸ್ಕಿನ್ ಇರೋರು ಆಯ್ಲಿ ಸ್ಕಿನ್ ಫೇಸ್ ವಾಶ್ನ, ಈ ರೀತಿ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಬರೋದಂತೂ ಖಂಡಿತವಾಗಿ. ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗ್ಬೋದು, ಡ್ರೈ ಸ್ಕಿನ್ ಇರೋರಿಗೆ ಇನ್ನೂ ಜಾಸ್ತಿಯಾಗಿ ನಿಮ್ಮ ಮುಖ ಡ್ರೈ ಆಗ್ಬೋದು, ಹಾಗೆ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗ್ಬೋದು, ಇನ್ನೂ ಹಲವಾರು ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಇವತ್ತಿಂದ ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ. ಫೇಸ್ನ ವಾಶ್ ಮಾಡೋಕ್ಕಿಂತ ಮೊದಲು ಕೈನ ವಾಶ್ ಮಾಡದೇ ಇರೋದು. ಕೈನ ವಾಶ್ ಮಾಡೋದು ಅಂತ ಅಂದ್ರೆ ಬರೀ ನೀರಲ್ಲಿ ಕೈನ ವಾಶ್ ಮಾಡೋದಲ್ಲ, ಸೋಪಲ್ಲಿ ಕೈನ ವಾಶ್ ಮಾಡಿಕೊಂಡು ಆಮೇಲೆ ನಿಮ್ಮ ಫೇಸ್ನ ಯಾವ್ದಾದ್ರು ಫೇಸ್ ವಾಶಿಂದ ವಾಶ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಂದ್ರೆ ನಮ್ಮ ಕೈಯಿಂದ ಏನೇನೋ ವಸ್ತುಗಳನ್ನ ಟಚ್ ಮಾಡಿರ್ತೀವಿ, ಹಾಗೇನೆ ನಮ್ಮ ಕೈಯಲ್ಲಿ ತುಂಬಾ ಜರ್ಮ್ಸು ಅಥವಾ ಬ್ಯಾಕ್ಟೀರಿಯಾಸು ಇರ್ಬೋದು. ನೀವು ಡೈರೆಕ್ಟಾಗಿ ನೀರಲ್ಲಿ ಕೈನ ತೊಳ್ಕೊಂಡು ಮುಖನ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ನಿಮ್ಮ ಮುಖಕ್ಕೆ ಹೋಗಿ ಕುತ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ. ಈ ರೀತಿ ಆಗೋದ್ರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಅಂದರೆ ಮುಖನ ತೊಳೆಯೋಕ್ಕಿಂತ ಮೊದಲು ಕೈನ ಕ್ಲೀನಾಗಿ ಸೋಪಲ್ಲಾಗಲಿ ಅಥವಾ ಹ್ಯಾಂಡ್ ವಾಶಲ್ಲಾಗಲಿ ವಾಶ್ ಮಾಡಿಕೊಂಡು ಆಮೇಲೆ ನಿಮ್ಮ ಮುಖನ ತೊಳ್ಕೊಳ್ಳಿ. ಮುಖನ ವಾಶ್ ಮಾಡಬೇಕಾದ್ರೆ ತುಂಬಾ ಬಿಸಿ ನೀರಲ್ಲಿ ಮುಖನ ವಾಶ್ ಮಾಡೋದು, ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಮುಖನ ವಾಶ್ ಮಾಡಬೇಕಾದ್ರೆ ಜಾಸ್ತಿಯಾಗಿ ಬಿಸಿನೂ ಇರಬಾರ್ದು ನೀರು ಅಥವಾ ತಣ್ಣಗೇನೆ ಇರಬಾರ್ದು, ಮಧ್ಯದಲ್ಲಿ ಇರುತ್ತಲ್ಲ ಅಂಥ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿರೋಂಥ ನೀರನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ, ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ. ನಿಮ್ಗೆ ಏನಾದರೂ ಪಿಂಪಲ್ ಸಮಸ್ಯೆ ಇದ್ರೆ ಒಂದು ವಾರ ಈ ಟ್ರಿಕ್ನ ಫಾಲೋ ಮಾಡಿ, ನಿಮ್ಮ ಪಿಂಪಲ್ಸ್ ಎಲ್ಲ ಬೇಗನೆ ಕಡಿಮೆ ಆಗುತ್ತೆ. ನಾವು ಏನು ಮಾಡ್ತೀವಿ ಫೇಸ್ ವಾಶ್ ಮಾಡಬೇಕಾದ್ರೆ ಅಂತಂದರೆ ಮುಖದಲ್ಲಿ ಮೇಕಪ್ ಇರುತ್ತೆ, ಮೇಕಪ್ ಇರಬೇಕಾದ್ರೆ ಡೈರೆಕ್ಟ್ ಫೇಸ್ ವಾಶ್ ಅನ್ನು ಯೂಸ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ಳೋದು, ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಯಾಕಂದರೆ ಫಸ್ಟು ಮುಖದಲ್ಲಿರೋಂಥ ಮೇಕಪ್ನ ಯಾವುದಾದ್ರೂ ಒಂದು ಮೇಕಪ್ ರಿಮೂವರಿಂದನೋ ಅಥವಾ ನೀವು ಕೊಕೊನಟ್ ಆಯಿಲಿಂದ ಆದರೂ ಪರವಾಗಿಲ್ಲ, ಆಲಿವ್ ಆಯಿಲಿಂದ ಆದರೂ ಪರವಾಗಿಲ್ಲ, ಇಲ್ಲ ಬೇಬಿ ಆಯಿಲಿಂದ ಆದರೂ ಪರವಾಗಿಲ್ಲ, ಫಸ್ಟ್ ಮುಖದಲ್ಲಿರೋಂಥ ಮೇಕಪ್ನ ರಿಮೂವ್ ಮಾಡ್ಕೊಳ್ಳಿ, ಆಮೇಲೆ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀವು ಡೈರೆಕ್ಟಾಗಿ ಮುಖಕ್ಕೆ ಮುಖದಲ್ಲಿ ಮೇಕಪ್ ಇದೆ, ಏನು ಫೇಸ್ ವಾಶ್ ಯೂಸ್ ಮಾಡಿ ಮುಖನ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಇದು ತುಂಬಾ ದೊಡ್ಡ ತಪ್ಪು. ಇದನ್ನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮುಖ ಪೋರ್ಸ್ ಓಪನ್ ಆಗಿಬಿಡುತ್ತೆ. ನೀವು ಫೇಸನ್ನು ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಿಮ್ಮ ಮುಖದಲ್ಲಿ ಪೋರ್ಸ್ ಓಪನ್ ಆಗುತ್ತೆ, ಈ ಮೇಕಪ್ ಏನಿರುತ್ತೆ ಅದು ಹೋಗಿ ಪೋರ್ಸ್ ಒಳಗಡೆ ಕೂತ್ಕೊಳ್ಳುತ್ತೆ, ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಇಷ್ಟು ಮೇಕಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಆಮೇಲೆ ನೀವು ಫೇಸ್ ವಾಶ್ನ ಮಾಡಬೇಕಾಗುತ್ತೆ. ಸ್ಕ್ರಬ್ ಮಾಡೋದು ಅಥವಾ ಡೈಲಿ ಫೇಸ್ಗೆ ಸ್ಕ್ರಬ್ನ ಯೂಸ್ ಮಾಡೋದು, ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಏನಕ್ಕಂದ್ರೆ ವೀಕ್ಲಿ ಒಂದ್ಸಲ ಇಲ್ಲ ಅಂದ್ರೆ ಎರಡು ಸಲ ನಾವು ಸ್ಕಿನ್ಗೆ ಸ್ಕ್ರಬ್ನ ಯೂಸ್ ಮಾಡಿದ್ರೆ ಸಾಕು. ಇದಕ್ಕಿಂತ ಅತಿಯಾಗಿ ನಾವು ನಮ್ಮ ಫೇಸ್ ಅಲ್ಲಿ ಇರುವಂತ ಡೆಡ್ ಸ್ಕಿನ್ನ ರಿಮೂವ್ ಮಾಡ್ತಾ ಇದ್ರೆ ಫೇಸ್ ಅಲ್ಲಿ ಇರುವಂತ ಪ್ರೊಟೆಕ್ಟಿವ್ ಲೇಯರ್ ಏನಿರುತ್ತೆ ಅದು ಹೋಗ್ತಾ ಬರುತ್ತೆ, ಎಕ್ಸ್ಪೋಸ್ ಆಗೋದ್ರಿಂದ ಜಾಸ್ತಿಯಾಗಿ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಸೊ ದಿನ ಏನಾದ್ರೂ ನೀವು ಸ್ಕ್ರಬ್ ಮಾಡ್ತಾ ಇದ್ರೆ ಅಥವಾ ವಾರಕ್ಕೆ 5 ಸಲ 4 ಸಲ ಸ್ಕ್ರಬ್ ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ವಾರದಲ್ಲಿ 1 ಸಲ ಇಲ್ಲಾಂದ್ರೆ 2 ಸಲ ಸ್ಕ್ರಬ್ ಮಾಡಿದ್ರೆ ಸಾಕು. ಫೇಸ್ಗೆ ಟವಲ್ನ ಯೂಸ್ ಮಾಡಿದ್ನೇ ಪದೇ ಪದೇ ಯೂಸ್ ಮಾಡೋದು ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಪ್ರತಿ ಸಲನೂ ನೀವು ಫೇಸ್ಗೆ ಒಳ್ಳೆ ಕ್ಲೀನ್ ಆಗಿರುವಂತ ಟವಲ್ನ ಯೂಸ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಎಷ್ಟೊಂದಷ್ಟು ಬಂದು ಕೂತಿರುತ್ತೆ, ಅದರಲ್ಲೇ ಮತ್ತೆ ಇಸ್ನ ಕ್ಲೀನ್ ಮಾಡ್ತಾನೇ ಇರ್ತೀರ. ಸೊ ಏನಾಗುತ್ತೆ, ನಿಮಗೆ ಪಿಂಪಲ್ಸ್ ಆಗೋದಾಗಲಿ ಅಥವಾ ನಿಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಏನಾದರೂ ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ, ಯಾವಾಗಲೂ ಕ್ಲೀನ್ ಆಗಿರುವಂಥ ಟವಲ್ನ ಯೂಸ್ ಮಾಡಿ. ಇದರಿಂದ ನಿಮಗೆ ಸ್ಕಿನ್ನು ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಪದೇ ಪದೇ ಫೇಸ್ನ ವಾಶ್ ಮಾಡೋದು, ಈ ತಪ್ಪನ್ನು ಕೂಡ ನಾವು ಮಾಡ್ತಾನೆ ಇರ್ತೀವಿ. ಈ ಸಮ್ಮರ್ ಬಂತು ಅಥವಾ ನಮ್ಮ ಮುಖದಲ್ಲಿ ತುಂಬಾ ಆಯಿಲಿ ಅನ್ನಿಸ್ತಾ ಇದೆ ಅಂತ ಅನ್ನೋದು ಹೋಗೋದು, ಫೇಸ್ನ ಪದೇ ಪದೇ ವಾಶ್ ಮಾಡ್ಕೊಳ್ಳಿ. ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ನೀವು ದಿನದಲ್ಲಿ 2 ಟೈಮ್ ಫೇಸ್ನ ವಾಶ್ ಮಾಡಬೇಕು, ಇದಕ್ಕಿಂತ ಜಾಸ್ತಿಯಾಗಿ ನೀವು ನಿಮ್ಮ ಫೇಸ್ನ ವಾಶ್ ಮಾಡಬಾರ್ದು. ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಇದು ನಿಮ್ಮ ಸ್ಕಿನ್ನಿಗೆ ತುಂಬಾ ಹಾನಿ ಉಂಟು ಮಾಡುತ್ತೆ. ನಿಮ್ಗೆ ಹಾಗೇನು ಆಯಿಲಿ ಅನ್ನಿಸ್ತಾ ಇದೆ ಅಂದ್ರೆ ಬರೀನಲ್ಲಿ ನೀವು ಮುಖನ ತೊಳ್ಕೋಬಹುದು, ಹೊರತು ನೀವು ಪದೇ ಪದೇ ಫೇಸ್ ವಾಶ್ನ ಯೂಸ್ ಮಾಡಬಾರ್ದು. ನಿಮ್ ಫೇಸ್ಗೆ ಫೇಸ್ ವಾಶ್ನ ಜಾಸ್ತಿಯಾಗಿ ತಗೊಂಡು ಯೂಸ್ ಮಾಡೋದು, ಯಾವಾಗ್ಲೂ ನಾವು ಫೇಸ್ ವಾಶ್ನ ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು. ಬಟಾಣಿ ಕಾಳಷ್ಟು ನೀವು ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಫೇಸ್ ವಾಶ್ನ ಯೂಸ್ ಮಾಡಬೇಡಿ, ಯಾಕಂದ್ರೆ ನಾವು ಜಾಸ್ತಿ ಫೇಸ್ ವಾಶ್ನ ತಗೊಂಡಷ್ಟು ನಾವು ಮುಖನ ಜಾಸ್ತಿಯಾಗಿ ರಬ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಮುಖದಲ್ಲಿರುವಂಥ ಮಾಯಿಶ್ಚರ್ ಕಂಟೆಂಟ್ ಏನಿದೆ ಅದು ಹೋಗುತ್ತೆ. ಸೊ ನಮ್ಮದು ಸ್ಕಿನ್ ತುಂಬಾ ಡಲ್ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಇನ್ನೊಂದು ತಪ್ಪು, ಫೇಸ್ಗೆ ಸೋಪ್ನ ಯೂಸ್ ಮಾಡೋದು. ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ, ಯಾಕಂದ್ರೆ ಫೇಸ್ಗೆ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ಮೈಗೆ ತೊಳ್ಕೊಳಕ್ ಇರೋಂತ ಸೋಪ್ಗಳನ್ನ ಮುಖಕ್ಕೆ ವಾಶ್ ಮಾಡಬೇಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಬೇಗ ಹಾಳಾಗುತ್ತೆ, ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮೈ ತೊಳ್ಕೊಳ್ಳೋ ಸೋಪಲ್ಲಿ ತುಂಬಾ ಹಾರ್ಮ್ಫುಲ್ ಆಗಿರೋಂಥ ಕೆಮಿಕಲ್ಸ್ ಇರುತ್ತೆ, ಇದು ನಿಮ್ಮ ಸ್ಕಿನ್ನನ್ನು ತುಂಬಾ ಡ್ಯಾಮೇಜ್ ಮಾಡುತ್ತೆ. ಈ ತಪ್ಪೇನಾದರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ, ಇದು ನಿಮ್ಮ ಸ್ಕಿನ್ನಿಗೆ ಒಳ್ಳೆಯದಲ್ಲ. ಕಣ್ಣಿನ ಮೇಕಪ್ ತೆಗಿಬೇಕಾದ್ರೆ ತುಂಬಾ ಉಜ್ಜೋದು, ಕಣ್ಣಿಗೆ ಕಾಡಿಗೆ ಹಚ್ಚಿರ್ತೀವಿ ಅದು ಹೋಗೋದಿಲ್ಲ ಅಂತ ಅನ್ನೋದು, ಜಾಸ್ತಿಯಾಗಿ ಉಜ್ಜೋದು ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಸ್ವಲ್ಪ ಎಣ್ಣೆನೋ ಅಥವಾ ಮೇಕಪ್ ರಿಮೂವರ್ ತಗೊಂಡು ಸ್ಲೋ ಆಗಿ ನಿಮ್ಮ ಕಣ್ಣಲ್ಲಿರುವಂತ ಮೇಕಪ್ನ ತೆಗಿಬೇಕಾಗುತ್ತೆ. ಇಲ್ಲ ನೀವು ಜಾಸ್ತಿಯಾಗಿ ರಬ್ ಮಾಡಿದ್ರಿ ಅಂದ್ರೆ ನಿಮ್ಮ ಕಣ್ಣು ಕೆಳಗಡೆ ಸುಕ್ಕುಂಟಾಗುತ್ತೆ, ಇದರಿಂದ ನಿಮ್ಮ ಕಣ್ಣು ಡಲ್ಲಾಗಿ ಕಾಣಿಸುತ್ತೆ, ಯಾವುದೇ ರೀತಿಯ ಕಳೆ ನಿಮ್ಮ ಮುಖದಲ್ಲಿ ಕಾಣಿಸೋದಿಲ್ಲ. ಯಾಕಂದ್ರೆ ಹೆಣ್ಣಿಗೆ ಕಣ್ಣೆ ಅಂದ ಅಂತ ಹೇಳ್ತಾರಲ್ಲ, ನೀವು ಕಣ್ಣನ್ನ ಎಷ್ಟಾಗಿ ಚೆನ್ನಾಗಿ ಇಟ್ಕೊಂತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಮುಖ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಆದಷ್ಟು ನೀವು ಕಾಜಲ್ ಹಚ್ಚಿದ್ದೀನಿ ಅಂತ ಹೇಳಿಬಿಟ್ಟು ತಿಕ್ಕೋದು ಎಲ್ಲ ಮಾಡಬೇಡಿ, ಆದಷ್ಟು ಸ್ಲೋ ಆಗಿ ನಿಮ್ಮ ಕಾಜಲ್ನ ಅಂದ್ರೆ ಕಾಡಿಗೆನ ತೆಗಿಯಕ್ಕೆ ಟ್ರೈ ಮಾಡಿ. ಇವೆಲ್ಲ ಸಾಮಾನ್ಯವಾಗಿ ಫೇಸ್ ವಾಶ್ ಮಾಡಬೇಕಾದ್ರೆ ಮಾಡುವಂಥ ಕೆಲವು ತಪ್ಪುಗಳು. ಈ ತಪ್ಪುಗಳನ್ನೆಲ್ಲ ತಿಳ್ಕೊಂಡ್ರಿ, ಇದನ್ನ ಏನಕ್ಕೆ ಮಾಡಬಾರ್ದು ಅಂತಲೂ ತಿಳ್ಕೊಂಡ್ರಿ. ಇವತ್ತಿಂದ ಈ ತಪ್ಪುಗಳನ್ನ ಮಾಡಕ್ಕೆ ಹೋಗಬೇಡಿ. ತುಂಬಾ ನೀರು ಕುಡೀರಿ, ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ನಾನು ತಿಳಿಸ್ಕೊಟ್ಟಿರೋಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನೂ ಮರಿಬೇಡಿ.